ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವಿರಾಟ್ ಕೊಹ್ಲಿ ಮತ್ತು ರಿಷಭ್ ಪಂಟ್ ಫನ್ನಿ ಮೂಮೆಂಟ್ ನೋಡಿದ್ದೀರಾ ಗೈಸ್? ಏನು ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ, ಯಾಕೆ ರಿಷಭ್ ಪಂಟ್ ಕಿವಿಯಲ್ಲಿ ಬೆಳ್ಳಿ ಚೈನ್ ಹಾಕಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ವಿರಾಟ್ ಕೊಹ್ಲಿ ಏನು ಗುರು, ಒಂದು ಕಡೆ ಅಗ್ರೆಸಿವು, ಒಂದು ಕಡೆ ಫನ್ನಿ, ಒಂದು ಕಡೆ ಮೋಟಿವೇಟಿಂಗು. ನಮ್ಮ ಕ್ಯಾಪ್ಟನ್ ಇದಾರಲ್ಲ ಗುರು, ಫುಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಗುರು. ಕೊಹ್ಲಿ ಅಂದರೆ ಅಗ್ರೆಸಿವ್ ಅಲ್ಲ ಅಪ್ಪ, ಫನ್ನಿ ಕೂಡ ಇದಾದರೆ ನಮ್ಮ ಬಾಸು. ಏನು ಮಾಡಿದ್ರು ರಿಷಭ್ ಪಂಟ್ಗೆ ವಿರಾಟ್ ಕೊಹ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದೊಂಥರ ಫನ್ನಿ ಗುರು. ವಿರಾಟ್ ಕೊಹ್ಲಿ ಯು ಬ್ಯೂಟಿ ಮಾ ರಿಷಭ್ ಪಂಟ್, ನೀವು ಕೂಡ ತುಂಬ ಚೆನ್ನಾಗಿ ಆಡಿದ್ರು ನೋಡ್ಬೋದು. ವಿರಾಟ್ ಕೊಹ್ಲಿ ಏನು ಮಾಡಿದ್ರಪ್ಪ ಅಂದರೆ ಅವರ ಕೈಯಲ್ಲಿದ್ದಂಥ ಚೈನ್ನ ಎತ್ತಿ ರಿಷಭ್ ಪಂಟ್ ಕಿವಿಗೆ ಹಾಕಿದ್ರು. ಆಮೇಲೆ ಗೊತ್ತಾಯಿತು ರಿಷಭ್ ಪಂಟ್ ಸುಮ್ಮನೆ ಸೈಲೆಂಟಾಗಿದ್ದರು, ವಿರಾಟ್ ಕೊಹ್ಲಿ ಏನು ಮಾಡ್ತಾರೋ ಮಾಡಲಿ ಆಮೇಲೆ ನೋಡೋಣ ಅಂತ. ಅದಾದಮೇಲೆ ರಿಷಭ್ ಪಂಟ್ ತಿರುಗಿ ನೋಡಿದ್ರೆ ಕಿವಿಗೆ ಚೈನ್ ಹಾಕ್ಬಿಟ್ಟವ್ರೆ ವಿರಾಟ್ ಕೊಹ್ಲಿ. ಏನು ಗುರು ಫನ್ನಿ ಮೂಮೆಂಟ್ ಅಪ್ಪ, ನಮ್ಮ ವಿರಾಟ್ ಕೊಹ್ಲಿ ಈ ಥರ ಫನ್ನಿ ಮೂಮೆಂಟ್ ಎಲ್ಲ ಮಾಡ್ತಾರೆ ಗುರು ಮ್ಯಾಚಲ್ಲಿ. ನೋಡ್ಬೋದು ಯಾವ ರೀತಿ ಇದೆ ಈ ಸೈನ್ಸು ಅಂತ. ಅದಾದಮೇಲೆ ನಗ್ತಾರೆ ವಿರಾಟ್ ಕೊಹ್ಲಿ ಚೈನ್ ಹಾಕ್ಬಿಟ್ಟು. ಅಯ್ಯೋ ಅಯ್ಯೋ, ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ಫುಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಗುರು. ನಿನ್ನೆ ಅಂತೂ ಬೆಂಕಿ ಮ್ಯಾಚ್ ಗೆದ್ದಿದ್ದಾರೆ, ಯಾರು ಅಂದ್ಕೊಂಡಿರಲಿಲ್ಲ ಗುರು ಇಂಡಿಯಾಗೆ ಮ್ಯಾಚ್ ಗೆಲ್ತಾರೆ ಅಂತ. ಡ್ರಾ ಆಗುತ್ತೆ ಅಂತ ತಿಳ್ಕೊಂಡಿದ್ರು, ಆದರೆ 151 ರನ್ನಿಗೆ ಭರ್ಜರಿ ಜಯ ಸಾಧಿಸಿದ್ರೆ. ಅದರಲ್ಲೂ ಏನಪ್ಪ ಫನಿ ಮೂಮೆಂಟು, ಏನು ಮಾಡಿದ್ರು ವಿರಾಟ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ರಿಷಭ್ ಪಂಟ್ ಕಿವಿಗೆ ಚೈನ್ ಆಗ್ತಾ ಬಂದು ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದರು. ಮ್ಯಾಚ್ ಬಗ್ಗೆ ಏನು ಹೇಳಬೇಕು ಹೇಳಿ, ನಾನು ವಿಡಿಯೋದಲ್ಲೇ ಎಲ್ಲ ಹೇಳ್ಬಿಡ್ತೀನಿ ಮ್ಯಾಚ್ ಬಗ್ಗೆ. ಏನು ಎತ್ತ ಯಾವರೆ ಏನೇನು ಆಡಿದ್ರು ಅಂತ. ಒಟ್ಟಿನಲ್ಲಿ ಚಿಂದಿ ಇನ್ನಿಂಗ್ಸು ಮೊಹಮ್ಮದ್ ಶಮಿದಪ್ಪ 50 ರನ್ ಹೊಡೆದ್ರಲ್ಲ ಗುರು, ಕ್ರೂಷಿಯಲ್ 50 ರನ್ಸ್ ಅವ್ರದ್ದು. ತುಂಬ ತುಂಬ ಚೆನ್ನಾಗಿ ಆಡಿದ್ರು ನಮ್ಮ ವಿರಾಟ್ ಕೊಹ್ಲಿ. ನೀವಿನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದ್ರೆ ಗೈಸ್ ಬೇಗ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಲೈವ್ ಇನ್ಫಾರ್ಮೇಷನ್ನ ಕೊಡ್ತಾ ಬರ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದ್ರೆ ಗೆಳೆಯರೆ ಫ್ರೀ ಇರುತ್ತೆ ನಿಮಗೋಸ್ಕರ. ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಮ್ಮ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.